ಕೌನ್ ಮನೆಗ ಕಬಡ್ಡಿ ಕಿಂಗ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ಕುಂಬೂರು ಇವತ್ತು ಕಬಡ್ಡಿ ಸೀಸನ್ ನೈನ್ ನ ಫೈನಲ್ ಪಂದ್ಯಗಳಿದ್ದಾವೆ ಅದು ಕೂಡ ಜೈಪುರ್ ಹಾಗೆಯೇ ಪುಣೇರಿ ಪಲ್ಟನ್ ಪಂದ್ಯ ಇದೆ ಹೈ ವೋಲ್ಟೇಜ್ ಪಂದ್ಯ ಎರಡೂ ಕಬಡ್ಡಿಯ ತಂಡದಲ್ಲೂ ಕೂಡ ರೈಟ್ ಮತ್ತೆ ಲೆಫ್ಟ್ ಕಾರ್ನರ್ ಅಲ್ಲಿ ಬಲವಾದ ದಾಂಡಿಗರನ್ನ ಬಲವಾದ ಪ್ಲೇಯರ್ ಅನ್ನ ಹೊಂದಿದ ತಂಡಗಳು ಎರಡು ಕೂಡ ಅಷ್ಟೇ ಉತ್ತಮವಾಗಿ ಪಿಂಕ್ ಪ್ಯಾಂಥರ್ಸ್ ಅಲ್ಲಿ ರೈಡರ್ ಕೂಡ ಇದ್ದಾರೆ ಹಾಗೇನೆ ಆ ಪಲ್ಟಿನಲ್ಲಿ ಯುವ ರೈಡರ್ನ ಹೊಂದಿದ್ದಾರೆ ಹಾಗಿದ್ರೆ ಇವರಲ್ಲಿ ಯಾವ ತಂಡದ ಬಲ ಹೆಚ್ಚಿದೆ ಮತ್ತು ಯಾವ ತಂಡದಲ್ಲಿ ಉತ್ತಮ ರೈಡರ್ ಇದ್ದಾರೆ ಇವತ್ತಿನ ತಂಡಕ್ಕೆ ಯಾವೆಲ್ಲ ನೀ ಒಂದು ಚಾಲೆಂಜ್ಗಳು ಎದುರಾಗ್ಬೋದು ಮತ್ತು ಗೆಲ್ಲಬೇಕಂದ್ರೆ ಏನೆಲ್ಲ ಮಾಡಬಹುದು ಅನ್ನೋ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನನ್ನ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಸಂಜಯ್ ಇದ್ದಾರೆ ಸಂಜಯ್ ವೆಲ್ಕಮ್ ನಮಸ್ತೆ ಸರ್ ಈಗಾಗಲೇ ನಾನು ಹೇಳ್ತಾ ಇದ್ದೆ ಫಜಲ್ ಅಲ್ಟ್ರಾ ಚಿಲ್ಲಿ ಮತ್ತು ಸುನಿಲ್ ಕುಮಾರ್ ತಂಡದಲ್ಲಿ ಬಹಳಷ್ಟು ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳಲ್ಲ ಮೊನ್ನೆ ಗೆದ್ದ ಪಂದ್ಯವನ್ನೇ ಸಂಜೆ ಯಥಾವತ್ತಾಗಿ ಇಳಿಸಬಹುದು ಅನ್ನುವ ಅಭಿಪ್ರಾಯ ನಂದು ಫಸ್ಟ್ ಗೆ ಇವೆರಡೂ ತಂಡ ಕೂಡ ನೀವು ನಿನ್ನೆನೆ ಹೇಳಿದ್ರಿ ಎರಡೂ ಕೂಡ ಸಮಬಲವನ್ನ ಹೊಂದಿದ ತಂಡ ಮತ್ತೆ ಈಗಾಗ್ಲೇನೆ ಬೆಂಗಳೂರು ಮೇಲೆ ಪಿಂಕ್ ಪ್ಯಾಂಥರ್ಸ್ ಅಜಿತ್ ಕುಮಾರ್ ತಂದ ಹಾಗೆ ಹೊತ್ತು ಪುಣೇರಿ ಪಲ್ಟನ್ ಯಾರನ್ನ ಇಟ್ಟಿದೆಯೋ ಗೊತ್ತಿಲ್ಲ ಇವತ್ತಿನ ಪಂದ್ಯದ ಹೈ ವೋಲ್ಟೇಜ್ ಪಂದ್ಯ ಅದರಲ್ಲೂ ಕೂಡ ಬಹಳ ನಿರೀಕ್ಷೆ ಇದೆ ಸೀಸನ್ ನೈನಲ್ಲಿ ಅಲ್ಲಿ ಈಗಾಗಲೇ ಎರಡನೇ ಬಾರಿ ಪಿಂಕ್ ಪ್ಯಾಂಥರ್ಸ್ ಕಪ್ ರೆಡಿ ಆಗಿದ್ರೆ ಪ್ರಥಮ ಬಾರಿಗೆ ಇತಿಹಾಸ ಬರೀಲಿಕ್ಕೆ ಪುಣೇರಿ ಪಲ್ಟನ್ ರೆಡಿ ಆಗಿದೆ ಇವತ್ತಿನ ಪಂದ್ಯ ಎಷ್ಟು ರೋಚಕವಾಗಿದೆ ಸಂಜೆದಾಗಿ ಹೇಳ್ಬೇಕಂತಂದ್ರೆ ಫೈನಲ್ ಇವತ್ತು ಅಂದ್ರೆ ಎಂಡ್ ಆಫ್ ದ ಸೀಸನ್ ಸೊ ಇದೇ ಕೊನೆ ದಿನ ಎಲ್ಲ ವೀಕ್ಷಕರಿಗೂನು ಒಂದು ಲಾಸ್ಟ್ ಮೂಮೆಂಟ್ ಎಲ್ಲಾ ಒಂದು ಮೂರು ತಿಂಗಳಿಂದ ಕಾಯ್ತಾ ಇದ್ದಿದ್ದು ಇದೇ ದಿನಕ್ಕೋಸ್ಕರ ಸೊ ಬೇಜಾರು ವಿಚಾರ ಏನು ಅಂತಂದ್ರೆ ಅಲ್ಲಿ ಬೆಂಗಳೂರಿಲ್ಲ ಇಲ್ಲ ಅದು ನಮ್ಮ ಕರ್ನಾಟಕಕ್ಕೆ ಬಂದಿರೋ ಬೇಜಾರು ವಿಚಾರ ಸೊ ಇನ್ನ ಇನ್ನು ಸ್ಪೋರ್ಟ್ಸನ್ನೇ ಇಷ್ಟಪಟ್ಟು ಅದು ಕಬಡ್ಡಿನೇ ಒಂದು ತುಂಬ ಜನ ಇರ್ತಾರೆ ಫ್ಯಾನ್ಸು ಕಬಡ್ಡಿಗೆ ಇಷ್ಟಪಡೋರು ಯಾಕಂದರೆ ಇದು ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಆಡ ನೆನ್ನೆ ಹೇಳ್ದೆ ಹಾಗೆ ನಾನು ವಿತೌಟ್ ಇನ್ಸ್ಟ್ರೂಮೆಂಟ್ ಇಲ್ಲದೆ ಆಡೋ ಗೇಮ್ ಇದು ಬಾಡಿ ಟು ಬಾಡಿ ಆಡೋ ಗೇಮು ದೇಸಿ ಆಟ ಸೊ ಇದರಿಂದ ಒಂಥರ ನಲವತ್ತು ನಿಮಿಷ ತುಂಬ ಕ ಟ್ರಾಫಿಕ್ ಟ್ರಾಫಿಕ್ಕಾಗಿ ಇಡಿಸುತ್ತೆ ಅದೊಂದು ನಲವತ್ತು ನಿಮಿಷ ತುಂಬ ಬ್ಯುಸಿಯಾಗಿ ಇಡಿಸುತ್ತೆ ಮೈಂಡನ್ನು ಸೊ ಎಲ್ಲ ಮರ್ತಿ ಫುಲ್ ಬ್ಯುಸಿ ಆಗಿಬಿಡ್ತೀವಿ ನಾವು ಸೊ ಈ ಥರದ ಗೇಮನ್ನು ಒಂದು ಫೈನಲ್ ಹಂತಕ್ಕೆ ಬಂದಿದ್ದೀವಿ ಕೊನೆ ಹಂತಕ್ಕೆ ಬಂದಿದ್ದೀವಿ ಇವತ್ತು ಯಾರಿಗದ್ರು ನಮ್ಗೆ ಏನು ತೊಂದರೆ ಇಲ್ಲ ಆದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತೆ ಪುಣೆ ಇವರಿಬ್ಬರ ಮಧ್ಯೆ ನಮ್ಮ ಒಲವು ಆಲ್ಮೋಸ್ಟ್ ಎಲ್ಲ ಪುಣೇರಿಗೆನೇ ಅನ್ಸುತ್ತೆ ಯಾಕಂತಂದ್ರೆ ನಮ್ಮನ್ನ ಸೋಲ್ಸಿ ಹೋಗಿರೋದು ಜೈಪುರ್ ಅದು ಲೀಗ್ ಮ್ಯಾಚಸ್ ಲೀಗ್ ಮ್ಯಾಚಸ್ ಅಲ್ಲೂ ಒಂದು ಎರಡು ಮ್ಯಾಚನ್ನು ಸೋಲ್ಸಿದ್ದಾರೆ ಸೊ ಅದಕ್ಕೆ ಬಿ ಸಿ ರಮೇಶ್ ಕನ್ನಡದ ಕೋಚ್ ಬೇರೆ ಇದಾರೆ ಪುಣೇರಿ ಸೊ ಆದ್ರೆ ಎಲ್ಲಾ ರೀತಿಯಲ್ಲೂ ನಮ್ಮ ಕರ್ನಾಟಕಕ್ಕೆ ಒಲವು ಜಾಸ್ತಿ ಇರೋದು ಪುಣೇರಿ ಪಲ್ಟನ್ಸ್ ಕಡೆ ಸೊ ನಾವು ಪುಣೇರಿಗೆ ಸಪೋರ್ಟ್ ಮಾಡೋಣ ಅಂತ ನಾನು ಬುಲ್ಸ್ ಅಭಿಮಾನಿಯಾಗಿ ಕೂಡ ಸಂಜಯ್ ಮಾತು ಹೇಳ್ತಿದ್ದಾರೆ ಹೌದೌದು ಸೊ ಇಲ್ಲಿ ಇವತ್ತು ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಸೊ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಒಂದು ಫೈನಲ್ ಅಂತಂದ್ರೆ ಒಂದು ಒಂದು ಬಿಸಿ ಒಂದು ಬೆಂಕಿ ಆಟ ಅನ್ನೋದು ಕೊಟ್ಟೆ ಕೊಡ್ತಾರೆ ಸೊ ಒನ್ ಸೈಡ್ ಮ್ಯಾಚ್ ಆಗುತ್ತಾ ಅಥವಾ ಪೈಪೋಟಿ ಇರುತ್ತಾ ಇವೆರಡ ನೋಡ್ಬೇಕು ಎರಡರಲ್ಲಿ ಯಾವ್ದು ಗೊತ್ತಾಗಬೇಕು ಅಂದ್ರೆ ನೋಡ್ಬೇಕು ನಿಜ ಇನ್ನೊಂದ್ ಕಡೆಗೆ ಎಲ್ಲೋ ಕಬಡ್ಡಿ ದೇಶೀಯ ಕಬಡ್ಡಿ ಆಟಗಳೆಲ್ಲವೂ ಕೂಡ ಕಣ್ಮರೆ ಆಗೋ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಬಂದಿದ್ದು ಕಬಡ್ಡಿ ಪ್ರೀಮಿಯರ್ ಲೀಗ್ ಈಗಾಗಲೇ ಎಂಟು ಸೀಸನ್ ಮುಕ್ತಾಯ ಆಗಿದೆ ಎಂಟು ಸೀಸನ್ ಮುಕ್ತಾಯ ಆದ್ಮೇಲೆ ಕೂಡ ನಾವು ಪ್ರತಿ ಹಳ್ಳಿಗೆ ಹೋದ್ರು ಕೂಡ ಮ್ಯಾಟ್ ಕಬಡ್ಡಿಯನ್ನು ಆಡಿಸ್ತಾ ಇದ್ದಾರೆ ಅಷ್ಟು ಮಟ್ಟಿಗೆ ಕಬಡ್ಡಿ ಜನಪ್ರಿಯತೆಯನ್ನ ಮತ್ತೆ ಮರುಕಳಿಸಿತ್ತು ಈ ಪ್ರೋ ಕಬಡ್ಡಿ ಲೀಗ್ ಹಾಗೆಯೇ ಇವತ್ತು ಎರಡನೇ ಬಾರಿಗೆ ಕಪ್ ಇತಿಹಾಸ ಬರೀಲಿಕ್ಕೆ ಹೊರಟಿದ್ದಾರೆ ಪುಣೇರಿ ಪಾಲಿಟನ್ಸ್ ಎದುರಾಳಿಯಾಗಿ ಪಿಂಕ್ ಪಾಂಥರ್ಸ್ ಈಗ ಪಿಂಕ್ ಪ್ಯಾಂಥರ್ಸ್ ನಲ್ಲಿ ಭರ್ಜರಿ ಅಂದ್ರೆ ಹೈಯೆಸ್ಟ್ ರೈಡ್ ಪಾಯಿಂಟಿಂಗ್ ಹೊಂದಿರುವ ಅರ್ಜುನ್ ದೇಶ್ವಾಲ್ ಇದ್ದಾರೆ ಜೊತೆಗೆ ರಾಹುಲ್ ಚೌಧರಿ ಇದ್ದಾರೆ ಈಗ ಇನ್ನೊಬ್ಬ ಯುವ ರೈಡರ್ ಅನ್ನು ಹಾಗೆ ಈ ಸಾರಿ ಬಹಳಷ್ಟು ಮಿಂಚುತ್ತಾ ಇರೋದು ಅಜಿತ್ ಕುಮಾರ್ ಈ ಮೂವರ ಕೊಡುಗೆ ಇವತ್ತು ಪಿಂಕ್ ಪಾಂಥರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಂಜೆ ಸೊ ಇಲ್ಲಿ ರೈಡರ್ಸ್ನೆ ಮೇಯ್ನು ಸೊ ಕಬಡ್ಡಿ ಅವ್ರಿಗೆ ಫೈನಲ್ ಕಪ್ ಎತ್ತಬೇಕು ಎತ್ತಬೇಕು ಅಂತಂದ್ರೆ ರೈಡರ್ಸ್ ಒಂದು ಆಕ್ಟಿವ್ನೆಸ್ ತೋರಿಸ್ಬೇಕು ಪ್ಲ ಒಂದು ಸೂಪರ್ ಟೆನ್ ಅನ್ನೋದು ಒಂದು ಇಬ್ಬರ ಕಡೆಯಿಂದ ಬಂದಾಗ ಡೆಫಿನೆಟ್ ಆಗಿ ಅವ್ರದೇ ಕಪ್ ಅನ್ನೋದು ಒಂದು ಫಿಕ್ಸ್ ಆಗುತ್ತೆ ಸೊ ಅವ್ರ ಕಡೆನೂ ರೈಡರ್ಸ್ ಇದ್ದಾರೆ ಇವ್ರ ಕಡೆನೂ ರೈಡರ್ಸ್ ಇದ್ದಾರೆ ಅವ್ರ ಕಡೆ ಲೆಫ್ಟ್ ಮತ್ತು ರೈಟಲ್ಲಿ ಒಳ್ಳೆ ಡಿಫೆಂಡರ್ಸ್ ಇದ್ದಾರೆ ಇವ್ರ ಕಡೆನೂ ಲೆಫ್ಟ್ ರೈಟಲ್ಲಿ ಒಳ್ಳೆ ಡಿಫೆಂಡರ್ಸ್ ಇದ್ದಾರೆ ಇದೊಂದರೆ ಫೈನಲ್ ಯಾರು ಏನು ಬೈ ಇದರಲ್ಲಿ ಏನಾದರೂ ಬೈ ಲಕ್ ಯಾರು ಬರೋದಿಲ್ಲ ಎಲ್ಲರೂ ಒಂದು ಎಫರ್ಟ್ ಆ ಟೀಮ್ ಅಷ್ಟಕ್ಕೆ ವರ್ತ್ ಇದೆ ಅರ್ಹರಿದ್ದಾರೆ ಅಂತಂದ್ರೆ ಇಲ್ಲಿ ಎರಡು ಟೀಮು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋದು ಒಂಚೂರು ಚೂರು ನೋಡೋದಾದ್ರೆ ಒಂದು ಮೆಂಟಲಿ ಸ್ಟ್ರಾಟಜೀಸ್ ಎಲ್ಲ ನೋಡೋದಾದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಕೋಚ್ ಮಾಡುವಂತ ಪ್ಲಾನ್ಗಳು ಮತ್ತೆ ಅದೊಂದು ಸ್ಟ್ರಾಟಜೀಸ್ ಎಲ್ಲ ಇದೆಯಲ್ಲ ಸೊ ಎಲ್ಲ ಪ್ರಿಪೇರ್ ಆಗಿ ಬರ್ತಾರೆ ಅಂತಾನೆ ಹೇಳ್ಬೋದು ಪುಣೇರಿ ಮೇಲೆ ಎಲ್ಲ ಅವರು ವೀಕ್ನೆಸಸ್ ಎಲ್ಲ ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ಬಂದಿರ್ತಾರೆ ಈ ಮ್ಯಾಚ್ ಗೆ ಅಂತಾನೆ ಹೇಳ್ತೀನಿ ನಾನು ಇನ್ನೊಂದ್ ಕಡೆಗೆ ನಾವು ಈಗಾಗಲೇ ನೀವು ಹೇಳ್ತಾ ಇದ್ರಿ ಕಬಡ್ಡಿಯಲ್ಲಿ ಸಿ ಎಷ್ಟು ರೈಡರ್ ಅಷ್ಟೇ ಇಂಪಾರ್ಟೆಂಟ್ ಡಿಫೆಂಡರ್ ಕೂಡ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ರೈಟ್ ಮತ್ತೆ ಲೆಫ್ಟ್ ಕಾರ್ನರ್ ಅಲ್ಲಿ ವಿಂಗ್ ಪ್ಯಾಂಥರ್ಸ್ ಅಲ್ಲಿ ಇವಾಗ ಒಂದ್ ಕಡೆಗೆ ಸಾಹುಲ್ ಕುಮಾರ್ ಇದ್ರೆ ಇನ್ನೊಂದು ಕಡೆಗೆ ಅಂಕುಶ್ ಇದ್ದಾರೆ ಇವರಿಬ್ರು ಬೆಂಗಳೂರು ಬುಲ್ಸ್ ಅನ್ನು ಸೋಲಿಸ್ಲಿಕ್ಕೆ ಸಾಹುಲ್ ಕುಮಾರ್ ಬಹಳ ಬಹಳ ಎಫರ್ಟ್ ಹಾಕಿ ಅದರಲ್ಲೂ ಕೂಡ ಅಂಕುಶ್ ಅವರು ಡಬಲ್ ಹೋಲ್ಡ್ ಟೈ ಹೋಲ್ಡ್ ಅನ್ನ ಮಾಡ್ತಾ ಇದ್ರು ಸಿಂಗಲ್ ಆಗಿ ಬಂದು ಹಿಡಿದ್ರು ನಾಚೆ ಕೂರಿಸಿದ್ರು ಇವತ್ತು ಕೂಡ ಅದೇ ರೀತಿಯ ಪ್ರದರ್ಶನ ಇವರಿಬ್ಬರಿಂದ ಬರುತ್ತಾ ಅಥವಾ ಇವರಿಗೆ ಸಾಥ್ ಕೊಡ್ಲಿಕ್ಕೆ ನಾಯಕ ಸುನಿಲ್ ಕುಮಾರ್ ಕೂಡ ಡಿಫೆಂಡರ್ ಒಳ್ಳೆ ಅಲ್ಲಿ ಇದ್ದಾರೆ ಇವರಿಬ್ಬರ ಒಂದು ಆಟ ಇವತ್ತು ಎಷ್ಟು ಮಟ್ಟಿಗೆ ಅವರಿಗೆ ಹೆಲ್ಪ್ ಆಗ್ಬಹುದು ಯಾಕಂದ್ರೆ ಡಿಫೆಂಡರ್ ಬಹಳ ಮುಖ್ಯ ರೈಡರ್ ಕೇ ನನಗನ್ಸ ಪ್ರಕಾರ ಸೊ ಭರತ್ ಬೆಂಕಿ ಭರತ್ನ ಕಟ್ ಆಗದಂತ ಸಾಹುಲ್ ಕುಮಾರ್ ಮತ್ತೆ ಅಂಕೋಶ್ ಈ ಮ್ಯಾಚಲ್ಲಿ ಏನಾದ್ರೂ ಅದೇ ಪಫಾಮೆನ್ಸ್ ಅದೇ ಕನ್ಸಿಸ್ಟೆನ್ಸಿ ಏನಾದ್ರೂ ಕೊಟ್ಟು ಮತ್ತೆ ಅವ್ರ ಕಡೆ ಯಾರಾದ್ರೂ ಇಬ್ರು ಏನಾದ್ರೂ ರೈಡರ್ಸ್ ಏನಾದ್ರೂ ಚೆನ್ನಾಗಿ ವರ್ಕ್ಔಟ್ ಆಗಿಬಿಟ್ರೆ ಸೊ ಒನ್ ಸೈಡ್ ಮ್ಯಾಚ್ ಆಗುತ್ತಂತ ಹೇಳ್ಬೋದು ಸೊ ನಮ್ಗೆ ಅವ್ರದ್ದು ಅವ್ರ ಮೇಲೆ ತುಂಬಾ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ ಪುಣೇರಿ ಮೇಲೆ ಯಾಕಂತಂದ್ರೆ ಆಡಿರೋದು ಎರಡೇ ಮ್ಯಾಚು ಸೊ ಅವ್ರ ಮೇಲೆ ಗೆದ್ದಿದ್ದೀವಿ ನಾವು ಅಂಥದ್ದು ನಮ್ಮ ನಮ್ಗೇನು ಅಷ್ಟೊಂದು ಅವ್ರ ಮೇಲೆ ಸೈಡು ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಪಿಂಕ್ ಮೇಲೆ ಯಾರು ಯಾವ ರೀತಿ ಆಡ್ತಾರೆ ಅಂತ ಅನ್ನೋದು ಒಂದು ಅಭಿಮಾನಿಗಳು ಕೂಡ ಗೊತ್ತಾಗ್ಬಿಟ್ಟಿದೆ ಸೊ ಇವ್ರು ಡೇಂಜರ್ ಇದಾರೆ ಇವ್ರು ಡೇಂಜರ್ ಇದಾರೆ ಅಂತಂದ್ಬಿಟ್ಟು ಇವ್ರದ್ದು ಸ್ಟ್ರಾಂಗೆಸ್ಟ್ ಟೀಮ್ ಅಂದ್ರೆ ಸೆವೆನ್ನು ನಮ್ಮ ಬೆಂಗಳೂರು ಮೇಲೆ ಯಾವ್ದನ್ನ ಇಳಿಸಿದ್ರು ಪ್ಲೇಯಿಂಗ್ ಸೆವೆನ್ನು ಅದೇ ಪ್ಲೇಯಿಂಗ್ ಸೆವೆನ್ ಇಳಿಸ್ತಾರೆ ನೀವು ಒಂದು ನೋಡಿರ್ಬೋದು ಲಾಸ್ಟ್ ಅವರು ಸೆಮಿಫೈನಲ್ಸ್ ಅಲ್ಲಿ ಫೈನಲ್ಗೆ ಹೇಗೆ ಬಂದ್ರು ಅಂತಂದ್ರೆ ವಿತೌಟ್ ಎನಿ ಯಾರು ಸಬ್ಸ್ಟ್ಯೂಟೇ ಮಾಡಲಿಲ್ಲ ಏಳು ಜನ ಇದ್ದರು ಏಳು ಜನನೇ ಆಡಿದ್ರು ಏಳು ಜನನೇ ಎಲ್ಲ ಪರ್ಫಾರ್ಮೆನ್ಸು ಚೆನ್ನಾಗಿ ಬಂತು ಏಳು ಜನ ಕಡೆಯಿಂದನು ಫೈನಲ್ಗೆ ಬಂದರು ನಮ್ಮ ಎಲ್ಲ ಒಂದು ಪಂದ್ಯಗಳಲ್ಲೂ ಒಂದು ಸಬ್ಸ್ಟಿಟ್ಯೂಟ್ ಅನ್ನೋದು ಮಾಡೇ ಮಾಡ್ತಾರೆ ಒಂದು 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 ರೈಡ್ಗನು ಅಥವಾ ಒಂದು ಟ್ರ್ಯಾಕಲ್ ಟ್ಯಾಕಲ್ಗನೋ ಒಂದು 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 ಸಬ್ಸ್ಟ್ಯೂಟ್ ಆದರೂ ಮಾಡೇ ಮಾಡ್ತಾರೆ ಆದರೆ ಇವರು ಒಂದು ಸಬ್ಸ್ಟಿಟ್ಯೂಟು ಮಾಡ್ದೇ ಒಂದು ಮ್ಯಾಚ್ ಗೆದ್ದಿದ್ದಾರೆ ಅಂತಂದ್ರೆ ಇವ್ರದ್ದು ಪ್ಲೇಯಿಂಗ್ ಸೆವೆನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಎಷ್ಟು ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆಗೂ ಅಷ್ಟೇ ನಾವು ಪುಣೇರಿ ಪಲ್ಟನ್ ನೋಡಿದ್ರು ಕೂಡ ಅವರು ಕೂಡ ಏನು ಕಮ್ಮಿ ಇಲ್ಲ ಸಂಜೆ ಯಾಕೆಂದರೆ ಇದು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಸಾಕಷ್ಟು ಈ ಏಕೆಂದರೆ ಗೆಲುವು ಸೋಲಿನ ಮಧ್ಯೆನೇ ಇಲ್ಲಿಗೆ ಬಂದಿದ್ದಾರೆ ಆದರೆ ಇವೆರಡೂ ತಂಡಗಳು ಅಷ್ಟೇ ಅಂಕಪಟ್ಟಿಯಲ್ಲಿ ಲೀಗ್ ಹಂತದಿಂದ ಒಂದು ಮತ್ತು ಎರಡನೇ ಸ್ಥಾನದಲ್ಲಿರುವು ಅಂತ ಹೇಳಿದ್ರೆ ಈ ಬಾರಿ ಇವೆರಡು ಅಷ್ಟೇ ಪ್ರದರ್ಶನವನ್ನು ನೀಡಿದ್ದಾವೆ ಈಗ ಈಗಾಗಲೇ ನಾವು ಅಂಕುಶ್ ಮತ್ತೆ ಸಾಹುಲ್ ಕುಮಾರ್ ಬಗ್ಗೆ ಮಾತನಾಡಿದೀವಿ ಅಷ್ಟೇ ಇಂಪಾರ್ಟೆಂಟ್ ಆಗಿ ಪುಣೇರಿಯಲ್ಲೂ ಕೂಡ ನಾವು ಫಜಲ್ ಅಲ್ ಟ್ರಚ್ ಇಲ್ಲಿನ ಹಾಗೇ ನಮಗಿಲ್ಲಿ ಆ ಸಂಕೇತ್ ಸಾವತ್ ಕೂಡ ಎರಡು ಕೂಡ ಲೆಫ್ಟ್ ಮತ್ತು ರೈಟ್ ಕಾರ್ನರ್ ಅಲ್ಲಿ ಇಬ್ಬರು ಕೂಡ ಅದ್ಭುತವಾಗಿದ್ದಾರೆ ಇವತ್ತು ಕೂಡ ಗೆಲ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಗೆ ನಾವು ಅಂಕುಶನ್ ನೋಡ್ತೀವೋ ಇಲ್ಲೂ ಕೂಡ ಅಷ್ಟೇ ಅಹ್ ಅವ್ರಕಿನ್ನೇ ಒಂದು ಕೈ ಮೇಲು ಅಂತ ಹೇಳ್ಬೋದು ಫಜಲ್ ಅಲ್ಟ್ರಾ ಚಿಲ್ಲಿ ತಂಡದ ನಾಯಕನಾಗಿ ಕೂಡ ಹೌದು ಹಾಗೇನೆ ತಂಡದಲ್ಲಿ ಬಹಳಷ್ಟು ನಾನು ಇದುವರೆಗೂ ನೋಡಿದ್ದೆ ನಾನು ಇನ್ನೇ ಕೂಡ ಹೇಳಿದೆ ಒಂದು ತಂಡದ ಸಹ ಆಟಗಾರರು ಫಜಲ್ ಅಲ್ಟ್ರಾ ಚಿಲ್ಲಿ ಮ್ಯಾಟ್ ಮೇಲಿದೆ ಬಹಳ ಹುಮ್ಮಸ್ಸಲ್ಲಿ ಸಂಜೆ ಹಾಗಾಗಿ ಇವತ್ತು ಫಜಿಲ್ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಅವರಿಗೆ ಸಾಥ್ ನೀಡಬೇಕಾಗಿರೋದು ಸಂಕೇತ್ ಲೆಫ್ಟ್ ಕಾರ್ನರ್ ಅಲ್ಲಿ ಆಡ್ತಾರೆ ಇವರು ಇವರು ಆಟ ಇವತ್ತಿನ ಪುಣೇರಿ ಪಲ್ಟನ್ ಗೆಲುವಿಗೆ ಪ್ರಮುಖ ಕಾರಣನೇ ಆಗುತ್ತೆ ಅವ್ರ ಬಗ್ಗೆ ಮಾತನಾಡ ಸೊ ಫಜಲ್ ಬಂದ್ಬಿಟ್ಟು ಒಂದು ಎಂತ ಡಿಫೆಂಡರ್ ಅಂತಂದ್ರೆ ಕ್ಯಾಪ್ಟನ್ ಕಮ್ ಡಿಫೆಂಡರ್ ಆದಾಗ ಸೊ ನಮಗೆ ಆತರ ಚಾನ್ಸ್ ಇತ್ತು ನಮಗೂ ಆತರ ಚಾನ್ಸ್ ಇತ್ತು ಸೊ ಇವರು ಮಹೇಂದ್ರ ಸಿಂಗ್ ಮ ಸಿಂಗ್ ಮಾಡ್ಬೋದಾಗಿತ್ತು ಆ ಕೆಲಸನ ಆದರೆ ಆ ಒಂದು ಹೊರಗಡೆ ಅದೊಂದು ಬರಲಿಲ್ಲ ಆ ಹುಮ್ಮಸ್ ಆಗಲಿ ಮತ್ತು ಅದೊಂದು ಏನೂ ಬರಲೇ ಇಲ್ಲ ಡಿಫೆಂಡರ್ ಆಗಿ ಡಿಫೆಂಡರ್ ಕಮ್ ಒಂದು ಕ್ಯಾಪ್ಟನ್ ಆಗಿ ಚಾನ್ಸ್ ಸಿಕ್ಕೋದೇ ರೇರು ಸೊ ಅದು ಸಿಕ್ಕಾಗ ಉಳಿಸ್ಕೋಬೇಕಂತಲೇ ನಾನು ಅನ್ಕೋತೀನಿ ಸೊ ಇವ ಇವತ್ತಿಂದ ಈ ಟೀಮ್ ನೋಡೋದಾದರೆ ಹರ್ಷ ಲಾಡ್ ಮತ್ತು ಆಕಾಶ್ ಚೌಧರಿ ಗೋವಿಂದ ಗುರುರಾಜ್ ಸೌರಭ್ ರೈಡರ್ ಸೌರಭ್ ಇದ್ದಾರೆ ಮತ್ತು ಮಹೇಂದರ್ ಪ್ರಸಾದ್ ಅಂತ ಇದ್ದಾರೆ ಅವ್ರ ಕಡೆ ರಾಕೇಶ್ ರಾಮ್ ಇದ್ದಾರೆ ಆದಿತ್ಯ ಶಿಂಡೆ ಇದ್ದಾರೆ ಸೊ ಇವ್ರದ್ದು ಪ್ಲೇಯಿಂಗ್ ಸೆವೆನ್ ಇವ್ರದ್ದು ಬರ್ಬೋದು ಅಂತ ನಾನು ಅನ್ಕೋತೀನಿ ಸೊ ಇವ್ರದ್ದು ಬಿಟ್ಟರೆ ಇನ್ನೇನಾದರೂ ಫಜಲ್ ಅವರು ಬರ್ಬೋದು ಯಾರು ರಿಪ್ಲೇಸ್ ಆಗಿ ಬರ್ಬೋದು ಅಂತಂದರೆ ಗೋವಿಂದ್ ಗುರ್ರಾಜ್ ಏನಾದರೂ ಚೆನ್ನಾಗಿ ಆಡದೆ ಇದ್ದಾಗ ಸೊ ರಿಪ್ಲೇಸ್ ಆಗಿ ಬರ್ಬೋದು ಅಂತ ಹೇಳ್ತೀನಿ ನಾನು ಪಂಕಜ್ ಮೋಹಿತ್ ಮತ್ತೆ ನೀವು ಈಗಾಗಲೇ ಹೇಳಿದ್ರೆ ಆಕಾಶ್ ಸಿಂಧೆ ಕೂಡ ಯುವ ರೈಡರ್ ಈ ಪಿಂಕ್ ಪ್ಯಾಂಥರ್ಸಿಗೆ ಇಬ್ಬರು ಕೂಡ ಇನ್ನು ಇವರಿಬ್ಬರ ಜೊತೆಗೆ ನಮಗೆ ಅಸ್ಲಾಂ ಇಮಾಂದಾರ್ ಕೂಡ ಒಳ್ಳೆ ರೈಡರ್ ಇದಾರೆ ಈ ಮೂರು ಜನರ ಕೊಡುಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಯಾಕಂದ್ರೆ ಅವಾಗ್ಲೇನೆ ಪಂಕಜ್ ಮನೆಯ ಮ್ಯಾಚ್ ಗೆಲ್ಲು ಕೂಡ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ ಸಡನ್ ಆಗಿ ಹದಿನಾಲ್ಕು ಪಾಯಿಂಟ್ ಅನ್ನ ರೈಡಿಂಗಲ್ಲಿ ತಗೊಂಡ್ಬರ್ತಾರೆ ಅವರು ಇನ್ನು ಆಕಾಶ್ ಶಿಂದೆ ಕೂಡ ಈ ಹಿಂದಿನ ಮ್ಯಾಚಲ್ಲಿ ಬಹಳ ಚೆನ್ನಾಗಿ ಆಡಿದ್ದಾರೆ ಸೆಮಿಫೈನಲ್ ಹೊರತುಪಡಿಸಿದ್ರೆ ಆಕಾಶ್ ಸಿಂಧೆ ಮತ್ತೆ ನಮಗೆ ಇಲ್ಲಿ ಏನು ಇಮಾಂದರ್ ಸಿಗ್ತಾರೆ ಅಸ್ಲಾಂ ಇಮಾಧಾರ್ ಇವರಿಬ್ರು ಕೂಡ ಒಳ್ಳೆ ರೈಡ್ ಮಾಡಿದ್ದಾರೆ ಇವತ್ತು ಅವರಿಂದ ಎಕ್ಸ್ಪೀರಿಯನ್ಸ್ ಆಟ ಒಂದು ಕಾಣ ಸೊ ಆದಿತ್ಯ ಶಿಂಡೆ ಅವರು ಒಂದು ಅದೇ ಯಾವತ್ತು ಅಷ್ಟೇ ಯಂಗ್ ಪ್ಲೇಯರ್ಸ್ ಒಂದು ಆ ಚಾನ್ಸ್ ಸಿಕ್ಕಾಗ ಸೂಪರ್ ಆಗಿದೆ ಆ ಸಿಕ್ಕ ಒಳ್ಳೆ ಹೌದು ಆ ಚಾನ್ಸ್ ಸಿಕ್ಕಾಗ ಅದನ್ನ ಹೆಂಗ್ ಉಪಯೋಗ ಮಾಡ್ಕೋತಾರೆ ಸೊ ಹೆಂಗ್ ಯೂಸ್ ಮಾಡ್ಕೋತಾರೆ ಸೊ ಅದಕ್ಕೆ ಸಾಕ್ಷಿ ಅಂತಂದ್ರೆ ಆದಿತ್ಯ ಅಂತಾನೆ ಹೇಳ್ಬೋದು ಸೊ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಒಂದು ಒಂಥರ ಅದೊಂದು ಮೂಮೆಂಟ್ ಒಂದು ಬೇರೆ ರೀತಿ ಸೊ ಈ ಪುಣೇರಿ ಪುಣೆ ಪಲ್ಟನ್ಸ್ ಅಲ್ಲಿ ಅವರು ಮೈನ್ ರೈಡರ್ ಆಗಿ ಕನ್ವರ್ಟ್ ಆಗ್ತಾರೆ ಅಂತಂದ್ರೆ ಸೊ ಅದೊಂದು ಅದೃಷ್ಟನೇ ಮತ್ತೆ ಅವ್ರ ಎಫರ್ಟ್ಸ್ ಅಂತಾನೆ ಹೇಳ್ಬೋದು ಆದಿತ್ಯ ಶಿಂಡೆ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚೋದ ಗ್ಯಾರಂಟಿ ಅವರು ಪ್ಲಾನ್ ಮಾಡ್ಕೊಂಡು ಬಂದೇ ಬರ್ತಾರೆ ಯಾಕಂದ್ರೆ ರೈಡರು ಅವರು ಮತ್ತೆ ಸೌರಭ್ ಇರೋದು ಅವರಿಂದ ರೈಡರ್ ಅಂತಾನೆ ಹೇಳ್ಬೋದು ಮಾಡ್ಕೊತಾರೆ ಅವ್ರ ಏನಾದರೂ ರೈಡರ್ಸ್ ಕಟ್ಟ ಹಾಕಿದ್ರೆ ಪಿಂಕ್ ಪ್ಯಾಂಥರ್ಸ್ ಈ ಇಬ್ಬರನ್ನು ರೈಡರ್ಸ್ ಕಟ್ಟ ಹಾಕಿದ್ರೆ ಸೊ ಅವ್ರಿಗೆ ಕೆಲಸ ಈಸಿ ಆಗ್ಬಿಡುತ್ತೆ ಸೊ ಅವರು ಇವ್ರೇನಾದ್ರೂ ರೈಡಿಂಗ್ ಹೋದಾಗ ಸೊ ಇವ್ರ ರೈಡರ್ಸ್ ಇದ್ದಾರೆ ಪಿಂಕ್ ಪ್ಯಾಂಥರ್ಸ್ ಕಡೆ ಮೂರು ರೈಡರ್ಸ್ ಇದಾರೆ ಅಂದ್ರೆ ಯಾವಾಗ್ಲೂ ಆಡೋದು ಆಡೋ ರೀತಿ ಆಡೋದಿಲ್ಲ ಸ್ಟ್ರಾಟಜಿ ಇಂದ ಹೋಗ್ತಾರೆ ಸೊ ಇವರು ಪುಣೇರಿ ಪಲ್ಟನ್ಸ್ ಒಂದು ನಮ್ಮ ಕರ್ನಾಟಕದ ಕೋಚ್ ಯಾರಿದಾರೋ ಅವರು ಯಾವ್ದಾದ್ರು ಹೊಸ ಒಂದು ಸ್ಟ್ರಾಟಜೀಸ್ ಇಂದ ಹೊರಹೊಂಬೇಕು ಸೊ ಆ ಮ್ಯಾಚ್ ಅಲ್ಲಿ ಒಂದು ಹೊಸ ಹೊಸ ಒಂದು ಪ್ರಯತ್ನಗಳನ್ನ ನಾನು ಕಾಣ್ಬೇಕಂತ ಇನ್ನೊಂದ್ ಸಂಜೆ ಇವರಿಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಲ್ಲೂ ಕೂಡ ಒಂದು ಸಮಬಲ ಕಾಣಿಸುತ್ತೆ ನಿಮಗೆ ಅದು ಡಿಫೆಂಡರ್ ಇರ್ಬೋದು ರೈಡ್ರು ಕೂಡ ನಾನು ಅಷ್ಟೇ ಅರ್ಜುನ್ ದೇಶ್ವಾಲ್ ಅತಿ ಹೆಚ್ಚು ಈ ಸೀಸನ್ ಅಲ್ಲಿ ಪಾಯಿಂಟ್ ತಗೊಂಡ್ರು ಕೂಡ ಇಲ್ಲೂ ಕೂಡ ಮೂರ್ ಜನ ಒಳ್ಳೆಯ ರೈಡರ್ ಇದ್ದಾರೆ ನನಗೆ ಇಲ್ಲಿ ಆಲ್ರೌಂಡರ್ ಅಂತ ಏನಂತೀವಿ ಇನ್ನೇನು ಸಪೋರ್ಟಿವ್ ರೈಡರ್ಸ್ ಇದಾರಲ್ಲ ಅಜಿತ್ ಕುಮಾರ್ ಮತ್ತೆ ಮೀರ್ ಬಗೀರಿ ನಮಗೆ ಪಿಂಕ್ ಪಾಂತರ್ಸ್ ಅಲ್ಲಿ ಬಹಳ ಅದ್ಭುತವಾಗಿ ರೈಡ್ ಮಾಡ್ತಾರೆ ನೀವು ಕಳೆದ ಬಾರಿ ನಾವು ರಾಹುಲ್ ಚೌಧರಿನು ನೋಡಿಲ್ಲ ನಾವೀಗ ಅರ್ಜುನ್ ದೇಶ್ವಾಲ್ ನೋಡಲಿಲ್ಲ ಅದರಲ್ಲಿ ನಮಗೆ ಮಿಂಚಿದ ಅಜಿತ್ ಕುಮಾರ್ ಮತ್ತೆ ಮೀರ್ ಬಗೀರಿ ಈ ತರದಲ್ಲಿ ನೋಡೋದಾದ್ರೆ ನಾವು ಈ ಆಲ್ರೌಂಡರ್ ಕೂಟ ಅಂತ ಏನ್ ಹೇಳ್ತೀವಿ ಇಲ್ಲಿ ಆ ಪುಣೇರಿ ಪಲ್ಟನಿಗೆ ಸ್ವಲ್ಪ ವೀಕ್ನೆಸ್ ಇದೆ ನನಗೆ ಅಂತಹ ದೊಡ್ಡ ಎಫರ್ಟ್ ಹಾಕಿ ಆಡುವಂತಹ ಆಟಗಾರ ಇಲ್ಲಿ ಇದೊಂದು ಭಾಗ ವೀಕ್ನೆಸ್ ಅನ್ಸುತ್ತೆ ನನಗೆ ಅದೇ ಇವರಿಬ್ರು ರೈಡರ್ಸ್ ಆದಿತ್ಯ ಮತ್ತೆ ಸೌರಭು ಇನ್ ಕೇಸ್ ಅವ್ರು ಏನಾದ್ರೂ ಕ್ಲಿಕ್ ಆಗಿಲ್ಲ ಅಂತಂದ್ರೆ ಮೆಂಟಲಿ ಅವ್ರು ಸ್ಟ್ರೆಸ್ ಆಗಿ ಪ್ರೆಷರ್ ಜಾಸ್ತಿ ಆಗಿ ಹೊರಗಡೆ ಕೂತಾಗ ಬೆಂಚ್ ಮೇಲೆ ಹೊರಗಡೆ ಕೂತಾಗ ತರೋ ಮ್ಯಾಟ್ ಮೇಲೆ ಕೆಲಸ ಮಾಡ್ತಾರೆ ಆ ರೀತಿ ಬ್ಯಾಕಪ್ ರೈಡರ್ ಅಂತ ಅನ್ನೋದು ಯಾರು ಇಲ್ಲ ಅವ್ರೆ ಇಸ್ಮಾಯಿಲ್ ನಬೀ ನಬಿ ಬಕ್ ಶಾ ಒಬ್ರು ಇದಾರೆ ಆದ್ರೆ ಅವರು ಎಲ್ಲಾ ಟೈಮಲ್ಲೂ ಆಡಿಲ್ಲ ಕಳೆದ ಪಂದ್ಯದಲ್ಲಿ ಏನು ಕತಾರಿ ಅಂತ ಹೊಸ ಒಬ್ಬ ಆಲ್ರೌಂಡರ್ ಆಡಿದ್ರು ಬಟ್ ಇವತ್ತು ಅವರ ಪ್ರದರ್ಶನ ಏನಾದ್ರು ಮೊನ್ನೆ ತರನೇ ಇದ್ರೆ ನೀವು ಹೇಳಿದಾಗ ಹೆಲ್ಪ್ ಆಗ್ಬೋದು ಇಲ್ಲಾಂದ್ರೆ ಸೊ ಒಂದು ಭರವಸೆ ಇರಬೇಕು ಅವ್ರ ಮೇಲೆ ಇಬ್ಬರು ಕೂತಾಗೂ ಮೈನ್ ರೈಡರ್ಸ್ ಇಬ್ಬರು ಕೂತಾಗುನು ತರ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ ಇಲ್ಲ ಅವ್ರ ಕಡೆ ಸೊ ಅದೇ ಅವ್ರಿಗೆ ಒಂದು ಮೈನಸ್ ಅಂತಾನೆ ಹೇಳ್ಬೋದು ಇನ್ನ ಡಿಫೆಂಡಿಂಗ್ ಅಲ್ಲಿ ಅಂತ ಬಂದಾಗ ಪುಣೇರಿ ಪಲ್ಟನ್ಸ್ ಕಡೆ ಒಳ್ಳೆ ಡಿಫೆಂಡಿಂಗ್ ಇದೆ ನೋ ಚಾನ್ಸ್ ಯಾವುದೇ ಡೌಟ್ ಇಲ್ಲ ಇನ್ನು ರೈಡಿಂಗ್ ಅಲ್ಲಿ ಸಪೋರ್ಟಿವ್ ರೈಡರ್ ಒಬ್ಬರನ್ನ ಒಬ್ಬೊಬ್ರು ತರ್ತಾರಾ ಇನ್ನು ನೋಡದೇ ಇರೋದು ಇವ್ರಿಗೆ ಸರ್ಪ್ರೈಸ್ ಯಾರಾದರೂ ಕೊಡ್ತಾ ಸರ್ಪ್ರೈಸ್ ಆಗುತ್ತೆ ಹೊಸೊಬ್ಬ ಪ್ಲೇಯರ್ ಬಂದು ಒಂದು ಅದ್ಭುತ ಆಟ ಆಡಿದಾಗ ಅಪೋಸಿಟ್ ಟೀಮ್ಗೆ ಸರ್ಪ್ರೈಸ್ ಅಂತಾನೆ ಅಂತ ಹೇಳ್ಬೋದು ಸೊ ಅವಾಗ ಕ್ಲಿಕ್ ಆಗುತ್ತೆ ಮ್ಯಾಟ್ ಮೇಲೆ ಹೊರಗಡೆ ಮೇನ್ ರೈಡರ್ಸ್ ಹೊರಗಡೆ ಕುಳಿತಾಗ ವಾಪಸ್ ಕರ್ಕೊ ಬರೋದಕ್ಕೆ ಇವ್ರೊಂದು ಸ್ಟ್ರಾಟರ್ಜಿನೇ ಅಂತ ಬಳಸ್ಕೋಬೋದು ನೋಡೋಣ ಅದನ್ನ ಆ ಕೆಲಸ ನಮ್ಮ ಕರ್ನಾಟಕದ ಕೋಚ್ ಮಾಡ್ತಾರ ಅಂತ ಯಾಕೆಂದ್ರೆ ಪಿಂಕ್ ಪಾಂತರ್ಸು ಬಹಳ ದೊಡ್ಡ ಅಂತರದಲ್ಲಿ ಗೆದ್ರು ನಾವು ಪುಣೇರಿ ಪಲ್ಟನ್ ನಮಿಳ್ ತಲಾ ಸೋಲಿಸಬೇಕಾದ್ರೆ ಏಣಿ ಆಟ ನಡೀತಾ ಇತ್ತು ನಮಗೆ ತಮಿಳ್ ಬರುತ್ತೆ ಬರುತ್ತೆ ಒಂದು ರೈಡ್ ಅಲ್ಲಿ ಕೊನೆಯ ಏನು ನಾವು ಮೂವತ್ತೇಳನೇ ನಿಮಿಷದ ಆಟದಲ್ಲಿ ನೋಡಿದಾಗ ಒಂದು ಸಾರಿ ತಮಿಳ್ ತಲೆ ವ್ಯವಸ್ಥೆ ಆಲ್ಔಟ್ ಆಗ್ತಾರೆ ಅಲ್ಲಿಂದ ಒಂದಿಷ್ಟು ಮೈನಸ್ ಅವರಿಗೆ ಕಾಣ್ತಾ ಹೋಗುತ್ತೆ ಹಾಗಾಗಿ ಒಂದು ಮೂವತ್ತೊಂಬತ್ತು ಮೂವತ್ತೇಳು ಅಂತರದ ಸಾಧಾರಣ ಗೆಲುವನ್ನು ರೋಚಕ ಗೆಲುವು ಅಂತಾನೆ ಇಲ್ಲ ಪುಣ್ಯರಿಗೆ ಆದ್ರೆ ಇಲ್ಲಿ ಒಂದು ಕಡೆಗೆ ಬುಲ್ಸ್ ಮೇಲೆ ಬೃಹತ್ ಗೆಲುವು ಅಂತ ಹೇಳಿದ್ರೆ ಬರ್ಜರಿ ಗೆಲುವನ್ನೇ ಸಾಧಿಸಿದೆ ಪಿಂಕ್ ಪ್ಯಾಂಥರ್ಸ್ ಇದೇ ಗೆಲುವು ಅದರಲ್ಲೂ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಐದು ನಿಮಿಷದಲ್ಲಿ ಎರಡು ಸಾರಿ ಬುಲ್ಸ್ ಅಲೌಟ್ ಮಾಡ್ತಾರೆ ಅದಾದ ಮೇಲೆ ಮೇನ್ ರೈಡರ್ ಆಚೆ ಇವತ್ತು ಇವತ್ತೊಂದು ಸಾಧ್ಯತೆಗಳು ಇದೆಯಾ ಅಂತದೊಂದು ಪ್ರದರ್ಶನ ಬರಬಹುದ ಪಿಂಕ್ ಪ್ಯಾಂಥರ್ಸ್ ಇಂದ ಒಂದು ಫಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಏನಾದರೂ ಅಲೌಟ್ ಏನಾದರೂ ಬಂದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಗೆ ಅಲೌಟ್ ಪಾಯಿಂಟ್ಸ್ ಒಂದ್ ಎರಡು ಪಾಯಿಂಟ್ ಬಂದಾಗ ಸೊ ಇವರು ಮೊಮೆಂಟಮ್ ಕಳ್ಕೊತಾರೆ ಪುಣೇರಿ ಪಲ್ಟನ್ಸ್ ಸೊ ಅವಾಗ ಫಸ್ಟ್ ಆಲ್ಔಟ್ ಆಗೋಯ್ತಲ್ಲ ಒಂದು ಪ್ರೆಷರಿಂದ ಇಂದ ಆಡೋದಕ್ಕೆ ಶುರು ಮಾಡ್ತಾರೆ ಅವಾಗ ಏನಾಗುತ್ತೆ ಎಲ್ಲ ಹೋಗಿ ಒಂದು ಅಗ್ರೆಸಿವ್ ರೈಡ್ ಮಾಡಕ್ ಹೋಗ್ತಾರೆ ಸೊ ಹೋಗೋಣ ತುಂಬಾ ಒಳಗೆ ಹೋಗೋಣ ಪಾಯಿಂಟ್ ತಗೋಬಾರಣ ಬೋನಸ್ ಕದಿಯೋಣ ಅಂತ ಅಂದ್ಬಿಟ್ಟು ಒಳಗೆ ಹೋದಾಗ ಅವಾಗ ಏನಾಗುತ್ತೆ ಅವರಿಗೆ ಅವರೇ ಹೇಳಿ ಕರ್ಸ್ಕೊಂಡಂಗೆ ಆಗುತ್ತೆ ಒಳಗಡೆ ಬಾ ಸೊ ಒಂದು ಪಾಯಿಂಟ್ ಹೋದ್ರ ಪರವಾಗಿಲ್ಲ ನೀನು ಆಚೆ ಕೂರಿಸ್ತೀನಿ ಸೊ ತಗೋ ನೀನು ಏನು ಬೋನಸ್ ಪಾಯಿಂಟ್ ತಗೋ ನಿನ್ನ ಆಚೆ ಕೂರಿಸ್ತೀನಿ ಐದು ನಿಮಿಷ ಆಚೆ ಕೂರಿಸ್ತೀನಿ ಯಾರು ಬರ್ತಾರೆ ನೀನು ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ ಅವನು ಆಚೆ ಕೂರಿಸ್ತೀನಿ ಇನ್ನು ಯಾರು ತಗೊಂಡು ಹೋಗ್ತಾರೆ ರೈಡ್ ಇರೋದೇ ಇಬ್ಬರು ನಿಮ್ಮ ಕಡೆ ರೈಡರ್ಸ್ ಸೊ ಬನ್ನಿ ಒಳಗಡೆ ಅಗ್ರೆಸಿವ್ ರೈಡ್ ಬನ್ನಿ ಸೊ ಆ ಪ್ರೆಷರ್ ಕೊಡೋಕ್ಕೆ ಅವರು ಫಸ್ಟ್ ಮಾಡೋದೇ ಅದು ಒಳ್ಳೆ ಒಂದು ಐದು ನಿಮಿಷದಲ್ಲೇ ಫಸ್ಟ್ ಅಲೌಟ್ ಮಾಡಿಬಿಡ್ತಾರೆ ಒಂದು ಪ್ರೆಷರನ್ನು ಬಿಲ್ಡ್ ಮಾಡಿಬಿಡ್ತಾರೆ ಅವರಿಗೆ ಅಪೋಸಿಟ್ ಟೀಮ್ ಪಿಂಕ್ ಪ್ಯಾಂಥರ್ಸ್ ಒಂದು ಸ್ಟ್ರಾಟರ್ಜಿ ಇದೆಯಲ್ಲ ಸೊ ಅದು ಒಳ್ಳೆ ಅದಕ್ಕೆ ಇಲ್ಲಿ ಅವರು ಇಲ್ಲಿ ತನಕ ಬಂದಿರೋದು ಅವರು ಅಂತಾರೆ ನನಗೆ ಇವತ್ತು ಪಿಂಕ್ ಪ್ಯಾಂಥರ್ಸ್ ನ ಆ ಸ್ಟ್ರಾಟರ್ಜಿನ ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ ಅನ್ಸುತ್ತೆ ಯಾಕಂದ್ರೆ ರಾಹುಲ್ ಚೌಧರಿ ಪುಣೇರಿ ಮೇಲೆ ಆಡಿದೆ ಕಮ್ಮಿ ನಮಗೆ ಬೋನಸ್ ಬೋನಸ್ ಕಿಂಗ್ ಮೇಕರ್ ಅಂದ್ರೆ ಬೋನಸ್ ಕದಿಯಲ್ಲಿ ಅರ್ಜುನ್ ದೇಶವಾಲ್ ಬಹಳ ಫೇಮಸ್ ಆದ್ರೆ ಇವತ್ತು ಲೆಫ್ಟ್ ರೈಟ್ ಕಾರ್ನರ್ ಅಲ್ಲಿ ಅಷ್ಟು ಈಜಿ ಆಗಿ ಇವರಿಗೆ ಬೋನಸ್ ಅಂತೂ ಯಾವುದೇ ಕಾರಣಕ್ಕೂ ಕೊಡಲ್ಲ ಒಂದು ವೇಳೆ ಅರ್ಜುನ್ ದೇಶವಾಲ್ನ ಹೊರ ಕೂರಿಸಿದ್ರೆ ಏಕಾಂಗಿ ಹೋರಾಟವನ್ನು ಅಜಿತ್ ಕುಮಾರ್ ಅಷ್ಟೇನೆ ಮಾಡಬೇಕಾಗತ್ತೆ ಎಲ್ಲೋ ಒಂದು ಕಡೆಗೆ ಇವತ್ತು ಆ ಗೆಲುವನ್ನು ಕಾಣ್ಲಿಕ್ಕೆ ಸಾಧ್ಯ ಕೂಡ ಎರಡನೇ ಮ್ಯಾಚ್ ಆಯ್ತಲ್ವಾ ತಮಿಳ್ ತಲಾವಸ್ ಪುಣೆ ಏರಿಪಲ್ಟನ್ ಆ ರೀತಿ ಒಂದು ರೋಚಕ ಗೆಲು ಬರ್ಬೋದು ಅನ್ಸುತ್ತೆ ನನಗೆ ನಿಮ್ಗೆ ಏನ್ ಅನ್ಸುತ್ತೆ ಈಜಿ ಒನ್ ಸೈಡ್ ಮ್ಯಾಚ್ ಆಗ್ಬೋದಾ ಅಥವಾ ಫೈಟ್ ಇರತ್ತೆ ಒನ್ ಸೈಡ್ ಮ್ಯಾಚ್ ಆಗುತ್ತೋ ಅಥವಾ ಸ್ಟಾರ್ಟಿಂಗಲ್ಲೇ ಇವ್ರು ಗೆದ್ದೋದ್ರು ಅಂತ ಅನ್ಕೊಂತಾರೋ ಅಥವಾ ಒಂದು ಪೈಪೋಟಿ ನಡೀತಾನೆ ಇರುತ್ತೋ ಈ ಅಂದ್ರೆ ಇನ್ನು ನಮ್ಗಿನ್ನೂ ಗೊತ್ತಿಲ್ಲ ಕರೆಕ್ಟ್ ಆಗಿ ಏನಾಗಿದೆ ಅಂತ ಅಂದ ಅಂತಂದ್ರೆ ಯಾರು ಯಾವಾಗ ಫಾರ್ಮಿಗೆ ಬರ್ತಾರೆ ಅಂತಾನೆ ಹೇಳಕ್ ಆಗೋದಿಲ್ಲ ಇಲ್ಲಿ ನೋಡಿ ಲಾಸ್ಟ್ ಟೈಮ್ ವಿಕಾಸ್ಕೊಂಡಲ್ಲ ಹೋಪೇ ಇರ್ಲಿಲ್ಲ ಅವ್ರ ಮೇಲೆ ಸೊ ಅವ್ರು ಫಸ್ಟ್ ಆಫ್ ಆಲ್ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಇರ್ತಾರ ಅನ್ನೋದೇ ಡೌಟ್ ಇತ್ತು ಯಾವಾಗ ಎಲಿಮಿನೇಟರ್ ಅಲ್ಲಿ ಸೊ ಎಲಿಮಿನೇಟರಲ್ಲಿ ಬಂದರೂ ಒಳ್ಳೆ ಸ ಹದಿಮೂರು ಪಾಯಿಂಟ್ಸ್ ತಗೊಂಡು ಒಳ್ಳೆ ಗೇಮ್ ಆಡ್ಬೋದು ಆಡಿದ್ರು ಸೊ ಸರ್ಪ್ರೈಸ್ ಮಾಡಿದ್ರು ಎಲ್ಲ ಫ್ಯಾನ್ಸ್ಗೂ ಸೊ ಅದೇ ಅದೇ ರೀತಿ ಫೈನಲ್ ಸೆಮಿಫೈನಲ್ಸಲ್ಲಿ ಬಂದರೂ ಆಡಲೇ ಇಲ್ಲ ಮತ್ತೆ ಸರ್ಪ್ರೈಸ್ ಮಾಡಿದ್ರು ಆಡ್ತಾರೆ ಅಂದ್ಕೊಂಡಿದ್ದು ಆಡಲಿಲ್ಲ ಸೊ ಇಲ್ಲಿ ಬಂದು ಮೊನ್ನೆ ಮೊನ್ನೆ ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಮೇಲೇನೇ ಪಿಂಕ್ ಪ್ಯಾಂಥರ್ಸು ಅರ್ಜುನ್ ದೇಸಾಯಿ ಮತ್ತು ರಾಹುಲ್ ಚೌಧರಿ ಆಡ್ತಾರೆ ಅಂದ್ಕೊಂಡಿದ್ರೆ ಆಡಲೇ ಇಲ್ಲ ಅವರಿಬ್ಬರು ಆಡಲೇ ಇಲ್ಲ ಸೊ ಒಬ್ಬರು ನಾಲ್ಕಾದರೆ ಒಬ್ಬರು ಎರಡು ಆಡಿದ್ದೇ ಬೇರೆ ಇನ್ನು ಅಭಿ ಅಜಿತ್ ಅವರು ಪ್ಲೇಯಿಂಗ್ ಸೆವೆನಲ್ಲಿ ಅಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಂದ್ರು ಆಡಿದ್ರು ಗೆಲ್ಸೇ ಬಿಟ್ರು ಅವ್ರನ್ನ ಸೊ ಪುನೇರಿ ಪಲ್ಟನ್ಸ್ ಕಡೆ ಈ ರೀತಿ ಒಬ್ಬ ಪ್ಲೇಯರ್ ಇರ್ಬೋದು ಗೆಲ್ಬೋದು ಅವ್ರ ಕಡೆ ಈ ತರ ಒಂದು ಸರ್ಪ್ರೈಸ್ ಪ್ಲೇಯರ್ ಒಂದ್ ಒಂದು ಕೀ ಪ್ಲೇಯರ್ ಸಿಗ್ಬೋದು ಅವ್ರ ಕಡೆನು ಸೊ ಬಂದ್ರೆ ಪಿಂಕ್ ಪ್ಯಾಂಥರ್ ಧುಮ್ ಧೂಳಾಗ್ಬೋದು ಯಾರು ಗೊತ್ತು ಹೇಳಕ್ ಆಗಲ್ಲ ಸೊ ಇವತ್ತು ಅದೆಲ್ಲ ಮೂಮೆಂಟ್ಸ್ ಎಲ್ಲ ನೋಡ್ಬೇಕು ಅಂತಂದ್ರೆ ಇವತ್ತಿನ ಮ್ಯಾಚ್ ಅಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ ಅದಕ್ಕೆ ಸೊ ಏನೋ ಒಂದು ಕಬಡ್ಡಿನ ಯಾರು ಕ್ಲೀನ್ ಆಗಿ ಅರ್ತ್ಕೊಂಡಿರ್ತಾರೆ ಯಾರು ಒಂಥರ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಅವ್ರಿಗೆಲ್ಲ ಇವತ್ತಂತ ರೋಚಕ ಪಂದ್ಯನೇ ಅಂತ ಹೇಳ್ಬೋದು ಇನ್ನೊಂದ್ ಕಡೆಗೆ ಪುಣೇರಿ ಪಲ್ಟನ್ ಗೆಲುವನ್ನ ಬುಲ್ಸ್ ಅಷ್ಟೇ ಗೆಲುವನ್ನು ಸಂಭ್ರಮಿಸೋಕೆ ಬುಲ್ಸ್ ಅಭಿಮಾನಿಗಳು ಒಂದ್ ಕಡೆ ಕಾಯ್ತಿದ್ರ ಅದಕ್ಕೆ ಕಾರಣ ಪಿಂಕ್ ಪ್ಯಾಂಥರ್ಸ್ ನಮ್ಮನ್ನ ಸೋಲ್ಸಿದ್ರು ಅನ್ನೋದು ಒಂದು ಕಿಚ್ ಇರುತ್ತೆ ಇನ್ನೊಂದ್ ಕಡೆಗೆ ಬಿ ಸಿ ರಮೇಶ್ ನಮ್ಮವರೇ ಕೋಚ್ ಇದಾರಪ್ಪ ನಮ್ಮೋರ್ ಗೆದ್ದಷ್ಟೇ ಖುಷಿ ಆಗುತ್ತೆ ಅಂತ ಒಂದಿಷ್ಟು ಅಭಿಮಾನಿಗಳು ಖುಷಿ ಪಡ್ತಾ ಇದ್ರು ಮೊನ್ನೆ ಪುಣೇರಿ ಗೆದ್ದ ತಕ್ಷಣ ಹೇಳ್ತಾ ಇದ್ರು ಅಲ್ಲಿ ಕಾಮೆಂಟೇಟರ್ ಕೂಡ ಅದನ್ನ ಹೇಳ್ತಾ ಇದ್ರು ಮಮತಾ ಅವರು ಕಬಡ್ಡಿ ಪ್ಲೇಯರ್ ಕೂಡ ಅವರು ಈ ಕಾಮೆಂಟೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಹೇಳ್ತಾರೆ ಎಲ್ಲರಿ ಬಿ ಸಿ ರಮೇಶ್ ಇದಾರೆ ಆ ಟೀಮ್ ಗೆದ್ರು ಕೂಡ ನಾವೇ ಗೆದ್ದು ಖುಷಿ ಅಂತ ಎಲ್ಲ ಬುಲ್ಸ್ ಅಭಿಮಾನಿಗಳಿಗೆ ಅದೇ ತರ ಫೀಲಿಂಗ್ಸ್ ಇದೆ ಸಂಜೆ ಎಲ್ಲಾ ಅಭಿಮಾನಿಗಳಿಗೆ ಇದೆಯಲ್ಲ ಗೊತ್ತಿಲ್ಲ ನನಗೆ ಮಾತ್ರ ಪುಣೇರಿ ಪಲ್ಟನ್ಸ್ ಗೆಲ್ಲೇಬೇಕು ಯಾಕಂತಂದ್ರೆ ಎರಡಕ್ಕೆ ಎರಡೂ ಮ್ಯಾಚ್ ಸೋಲ್ಸಿ ನಮ್ಮನ್ನ ಇಲ್ಲಿವರೆಗೂ ತಂದು ಅಂದರೆ ಇಷ್ಟು ದಿನ ಕನ್ಸು ಕಟ್ಕೊಂಡಿದ್ವಿ ನಾವು ತುಂಬ ದಿನ ಆಯಿತು ಆರನೇ ಸೀಸನಲ್ಲಿ ಗೆದ್ದಿರೋ ಒಂದು ಕಪ್ಪು ಸೊ ಈ ಒಂದು ಅಟ್ಲೀಸ್ಟ್ ಇವಾಗಾದರೂ ಬೇಕು ನಮ್ಗೆ ಐ ಪಿ ಎಲ್ ಅಂತೂ ಸಿಗೋದಿಲ್ಲ ಎಫ್ ಸಿ ಫುಟ್ಬಾಲ್ ಅಂತೂ ಹೋಯಿತು ಮತ್ತು ಅಲ್ಲಿ ಗೆಲ್ಲಿಲ್ಲ ಸೊ ಈ ಸಾರಿ ಯಾವುದೇ ಕಪ್ಪಿಲ್ಲ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಇದರಲ್ಲಾದರೂ ಬರುತ್ತೆ ಅನ್ನೋ ಒಂದು ಖುಷಿಯಲ್ಲಿದ್ವಿ ಆದರೆ ಪುಣೇರಿ ಬಂದು ಅಥವಾ ಏನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಬಂದು ಎಲ್ಲದ್ದು ನಮ್ಮನ್ನ ಕೊಲಾಬ್ಸ್ ಮಾಡ್ಬಿಡ್ತು ಎಲ್ಲ ಈ ಮಳೆ ಮಳೆ ಬಂದು ಎಲ್ಲ ಕೊಚ್ಕೊಂಡು ಆಗಿ ಎಲ್ಲ ಜೈಪುರ್ ಪಿಂಕ್ ನಮ್ಮನ್ನ ಆ ಖುಷಿ ಪುಣೇರಿ ಪಲ್ಟನ್ಸ್ ಕಡೆಯಿಂದ ನೋಡೋಣ ಯಾಕಂತಂದ್ರೆ ನಮ್ಮ ಇವರು ಇದಾರೆ ಒಂದು ಕೋಚ್ ಇದಾರೆ ಮತ್ತೆ ಇವ್ರು ಸೋತಿರೋದ್ರಿಂದ ನಮ್ಗೆ ಆಬ್ವಿಯಸ್ಲಿ ಇವ್ರು ನಮ್ಗೆ ಶತ್ರು ತರನೇ ಕಾಣ್ತಾರೆ ಸೊ ಅವ್ರು ಸೋತ್ರೆ ನಮ್ಗೆ ದರ್ಷ ಖುಷಿ ಒಬ್ಬ ಕಬಡ್ಡಿ ಅಭಿಮಾನಿಯಾಗಿದೆ ಒಬ್ಬ ಕಬಡ್ಡಿ ಅಪ್ಪಟ ಕಬಡ್ಡಿ ಅಭಿಮಾನಿ ಅನ್ನೋದಾದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನ ಈ ಹೋಲ್ ಯಾಕಂದ್ರೆ ಈ ಲೀಗ್ ಹಂತದಿಂದ ಅದೇ ಸ್ಥಾನ ಕಾಪಾಡ್ಕೊಂಡು ಫೈನಲ್ ವರೆಗೂ ಬಂದಿದ್ದಾರೆ ಆ ಅಲ್ಲಿ ನೋಡಿದ್ರೆ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ನ ಶಬಾಸ್ಕಿರಿ ವ್ಯಕ್ತಪಡಿಸ್ಲೇಬೇಕಲ್ವಾ ಸೊ ಹಂಗಾದ್ರೆ ಪುಣೇರಿ ಪಲ್ಟರ್ಸ್ನ ಸುಮ್ನೆ ಗೆದ್ಕೊಂಡ್ ಬೈ ಲಕ್ ಗೆಲ್ಕೊಂಡ್ ಬಂದಿದ್ದಾರೆ ಅಟ್ ಅಟ್ಲೀಸ್ಟ್ ಇವ್ರ ಕಡೆ ತುಂಬಾ ಚೆನ್ನಾಗಿ ಪ್ಲೇಯರ್ಸ್ ಇದ್ದು ತುಂಬಾ ಒಂದು ಕನ್ಸಿಸ್ಟೆನ್ಸಿ ಪ್ಲೇಯರ್ಸ್ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದು ಗೆದ್ದಿದ್ದಾರೆ ಅವ್ರ ಕಡೆ ಅಂದ್ರೆ ಇಬ್ಬರೇ ಒಬ್ಬರೇ ಆ ಆತರ ಬಂದಿದ್ದಾಗ ಎಮೋಷನ್ಸು ಜಾಸ್ತಿ ಅವ್ರ ಕಡೆನೇ ಇರುತ್ತೆ ಸೊ ಆಬ್ವಿಯಸ್ಲಿ ಜೈಪುರ್ ಸ್ಟ್ರಾಂಗ್ ಇದೆ ಗೆಲ್ಲಿ ಹೌದು ಅವ್ರಿಗೂ ಅರ್ಹತೆ ಅರ್ಹರು ಇದಾರೆ ಅವ್ರು ಇವರು ಇದ್ದಾರೆ ಇಲ್ಲ ಅಂತಲ್ಲ ಇವ್ರು ಇವರು ಒಂದೊಂದು ಮೆಟ್ಲೇ ಬಂದಿರೋದು ಸೊ ಇವರು ಗೆಲ್ಲಿ ಅಂತ ನಾನು ಅಭಿಪ್ರಾಯ ಅಷ್ಟು ಜೈಪುರ್ ಫಿಂಗ್ ಪ್ಯಾಂಥರ್ಸ್ ಲೀಡಲ್ ಬಂದಿದೆ ಅದೇನೋ ಭರ್ಜರಿ ಗೆದ್ದಿದೆ ಅಂದ್ರೂ ಕೂಡ ನಾನು ಮೊದಲೇ ಹೇಳಿದೆ ಇವತ್ತು ಫಜಲ್ ಆಲ್ಟಾಚಲ್ಲಿ ಟೀಮ್ ಏನಿದೆಯಲ್ಲ ಅಷ್ಟು ಸುಲಭದ ತುತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರು ಒಂದು ಸೂಪರ್ ಟ್ಯಾಕಲ್ ಮಾಡಿದ್ರೆ ಅವರು ಒಂದು ಸೂಪರ್ ಟ್ಯಾಕಲ್ ಇದ್ದಾರೆ ಇವರು ಟೈ ಹೋಲ್ಡ್ ಮಾಡಿದ್ರೆ ಅಲ್ಲೂ ಕೂಡ ಟೈ ಹೋಲ್ಡ್ ಕ್ಯಾಚ್ ಹಾಕುವಂತ ಲೆಫ್ಟ್ ರೈಟ್ ಕಾರ್ನರ್ ಅಲ್ಲಿ ಅಂತಹದ್ದು ಅದ್ಭುತ ಪ್ರತಿಭೆಗಳಿದ್ದಾರೆ ಅಷ್ಟು ಸುಲಭದ ತುತ್ತಂತೂ ಆಗಲ್ಲ ಆದ್ರೆ ಇವತ್ತು ಬಹಳ ಮಿಂಚಿದ್ದಂತ ಹೇಳಿದ್ರೆ ಸೆಮಿಫೈನಲ್ ಅಲ್ಲಿ ಅಜಿತ್ ಕುಮಾರ್ ಅಜಿತ್ ಕುಮಾರ್ ಮೇಲೆ ಒಂದು ಬಲೆ ಅಂತೂ ಹೆಣದಿರ್ತಾರಲ್ವಾ ಸಂಜೆ ನಂಗ್ ಗೊತ್ತೇ ಇಲ್ಲ ಈ ಅಲ್ಲಿ ಆಡ್ಸ್ದೇ ಇರ್ಬೋದು ಇನ್ನೊಬ್ಬ ಪ್ಲೇಯರ್ ತಗೊಂಬಂದ್ ಇಡಬಹುದು ಅವ್ರ ಕಡೆ ಪಿಂಕ್ ಪ್ಯಾಂಥರ್ಸ್ ಕಡೆ ಸಾಮಾನ್ಯ ಕೋಚ್ ಇಲ್ಲ ಸಾಮಾನ್ಯ ಟೀಮ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ರಹ್ಮಾಸ್ತ್ರ ಫೈನಲ್ಗೆ ಅಂತಾನೆ ಬೇರೆ ನೋಡಿ ಸೆಮಿಫೈನಲ್ಸ್ ಇಟ್ಟಿದ್ರು ಅವರು ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿ ಅಜಿತ್ ನ ಹಾಕೋತಾರೆ ಅಂತ ಅನ್ಬಿಟ್ಟು ಸೊ ಸಮಿಫೈನಲ್ಸ್ ಅವ್ರು ಎಲ್ಲೂ ಕೂಡ ಅರ್ಜುನ್ ದೇಶವಾಲ್ ಮೇಲೆ ಚೌದರಿ ಮೇಲೆ ಇರತ್ತೆ ಇಂಥದ್ದೊಂತ ನುಗ್ಸ್ ಬಿಡೋಣ ಯಾಕಂದ್ರೆ ಅವತ್ತು ಚೌಧರಿ ಟೈಮ್ ಪಾಸ್ ಮಾಡಕ್ ಬರ್ತಾ ಇದ್ರು ಬಿಟ್ಟರೆ ರೈಡಿಂಗ್ ಮಾಡಕ್ಕೆ ಬರ್ತಾ ಇರಲಿಲ್ಲ ಪಕ್ಕದ ಸ್ಟ್ರಾಟರ್ಜಿನೇ ಅಂತಾನೆ ಹೇಳ್ಬಹುದು ನೋಡಿ ಈಗ ಪುಣೇರಿ ಪಲ್ಟನ್ಸ್ ಈ ಮೂವರಿಗೂ ಪ್ರಿಪೇರ್ ಆಗಿ ಬರ್ತಾರೆ ಇನ್ನೊಬ್ಬ ಇಟ್ಟಿರ್ತಾರೆ ಮತ್ತೆ ಇವರನ್ನ ಹೊರಗಡೆ ಹಾಕಿ ಒಂದು ಕೆಲಸ ಮಾಡ್ತಾರೆ ಜೈಪುರ್ ಪಲ್ಟನ್ ಅಲ್ಲಿ ಎರಡು ಕೂಡ ಸಮಬಲನೇ ಇದೆ ಎಲ್ಲವೂ ಕೂಡ ಇದೆ ಪುಣೇರಿ ಪಲ್ಟನ್ ಇವತ್ತು ಪ್ರಥಮ ಬಾರಿಗೆ ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆ ಇವರಿಗೆ ಜೈಪುರ್ನ ಎದುರಾಳಿ ಅಂತ ಅಂದಾಗ ಒಂದಿಷ್ಟು ಟಫ್ ಆಗಿ ಅವರು ಅವ್ರ ಮೇಲೆ ಬಲೆ ಎಣಿಲೇಬೇಕು ಪ್ಲಾನ್ ಮಾಡಲೇಬೇಕಂದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಅವರು ಪಕ್ಕ ಪುಣೇರಿ ಪಲ್ಟನ್ ಸ್ಟ್ರಾಟಜಿ ಮಾಡ್ಲೇಬೇಕಪ್ಪ ಇಲ್ಲ ಅಂದ್ರೆ ಗೆಲುವು ಸಿಗಲ್ಲ ಅನ್ನೋದಾದ್ರೆ ಎಲ್ಲೆಲ್ಲಿ ಅವ್ರ ಕೆಲಸ ಮಾಡ್ಬೇಕಾಗಿತ್ತು ಸೊ ಫಸ್ಟ್ ಅಲ್ಲಿ ಫಸ್ಟ್ ಆಫ್ ಅಲ್ಲೇ ಒಂದು ಫಸ್ಟ್ ಎರಡು ಆಲ್ಔಟ್ ಪಾಯಿಂಟ್ಸ್ ಪುಣೆರಿದ್ ಆಗ್ಬೇಕು ಸೊ ಅವಾಗ ಏನಾಗುತ್ತೆ ಇವ್ರು ಜೈಪುರ್ ಪಿಂಕ್ ಪ್ಯಾಂಥರ್ಸು ಮೊಮೆಂಟಮ್ ಕಳ್ಕೊತಾರೆ ಸೊ ಮೊಮೆಂಟಮ್ ಕಳ್ಕೊಂಡಾಗ ಪ್ರೆಷರ್ ಇವ್ರ ಮೇಲೆ ಬರುತ್ತೆ ಪುಣೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪ್ರೆಷರಿಂದ ಆಡೋದಕ್ಕೆ ಶುರು ಮಾಡ್ತಾರೆ ಅವ್ರು ಏನು ಸ್ಟ್ರಾಟರ್ಜಿ ಅಂತ ಎಲ್ಲ ಮಾಡ್ಕೊಂಡ್ ಸೊ ಆ ಒಂದು ಅಗ್ರೆಷನ್ ಅಲ್ಲಿ ಎಲ್ಲ ಹಾಳಾಗೋಗುತ್ತೆ ಸೊ ಅವ್ರ ಸ್ಟ್ರಾಟರ್ಜಿ ಹಾಳಾದಾಗ ಅವರು ಅವರು ಏನು ಸ್ಟ್ರಾಟರ್ಜಿಸ್ ಮಾಡ್ಕೊಂಬಂದಿರ್ತಾರೋ ಬಂದಿರ್ತಾರೆ ಅಪೋಸಿಟ್ ಟೀಮ್ ಅಂದರೆ ಪುಣೇರಿ ಪಲ್ಟನ್ಸ್ ಏನು ಸ್ಟ್ರಾಟರ್ಜಿ ಮಾಡ್ಕೊಂಡ್ ಬಂದಿರ್ತಾರೋ ಅದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಸೊ ಇವರೆಲ್ಲ ಒಂದು ಅಗ್ರೆಸಿವ್ ಆಗಿ ಆಡಕ್ಕೆ ಬಂದಾಗ ಅದೇ ಅವಾಗಲೇ ಹೇಳ್ದಂಗೆ ತುಂಬ ತುಂಬ ಒಳಗಡೆ ಬಂದು ಕ್ಯಾಚ್ ಹಾಕಕ್ಕೆ ಬಂದಾಗ ಅವ್ರ ಕಡೆ ಇವರು ಫಜಲ್ ಇದ್ದಾರೆ ಅವರು ಎಲ್ಲ ತುಂಬಾ ಈಸಿ ಆಗುತ್ತೆ ಕ್ಯಾಚ್ ಹಾಕೋಕೆ ಸೊ ಫಸ್ಟ್ ಹಾಫ್ ಅಲ್ಲಿ ಎರಡು ಆದ್ರೂ ಒಂದು ಆಲೌಟ್ ಪಾಯಿಂಟ್ಸ್ ಬೇಕೇ ಬೇಕು ಫಸ್ಟ್ ಅವ್ರದ್ದೇ ಆಗಿರಬೇಕು ಪುಣೆಯವ್ರದ ಮೇಕಿರು ಇವರು ಆಗಲಿ ಆಗ ಅದು ಆಟ ಇವ್ರದ್ದಾಗಬೇಕು ಅವ್ರದ್ದು ಆಗಬೇಕು ಆದರೆ ಫಸ್ಟ್ ಎರಡು ಯಾರ್ದಾಗುತ್ತೋ ಅವ್ರಿಗೆ ಒಂಚೂರು ಈಸಿ ಆಗುತ್ತೆ ಒಂದು ಮೊಮೆಂಟಮ್ ಸಿಗುತ್ತೆ ಎಲ್ಲೋ ಮೊಮೆಂಟಮ್ ಸಿಗುತ್ತೆ ಅಂತ ಸೊ ಇನ್ನು ಅದು ಬಿಟ್ಟು ಇನ್ನೇನು ಅಂತಂದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರು ಒಂದು ಸಬ್ಸ್ಟಿಟ್ಯೂಟ್ ಅಂತ ಸಬ್ಸ್ಟಿಟ್ಯೂಟ್ ಅನ್ನೋದಕ್ಕಿಂತ ಎಕ್ಸ್ಟ್ರಾ ಒಂದು ಬ್ಯಾಕಪ್ ರೈಡರ್ ಅನ್ನೋದು ಇಟ್ಕೊಬರ್ಬೇಕು ಯಾಕಂತಂದರೆ ಇಲ್ಲಿ ರೈಡಿಂಗಲ್ಲೇ ಆಲ್ಮೋಸ್ಟ್ ಎಲ್ಲ ಈ ಥರ ಮ್ಯಾಚ್ಗಳಲ್ಲೇ ಐವತ್ತು ಪ್ಲಸ್ ಸ್ಕೋರ್ ಹೋಗುತ್ತೆ ನಲವತ್ತು ಐವತ್ತು ಪ್ಲಸ್ ಸ್ಕೋರ್ ಹೋಗುತ್ತೆ ಸೊ ಅದರಿಂದ ಒಂದು ಎಕ್ಸ್ಟ್ರಾ ಒಂದು ಪ್ಲೇಯರು ಒಂದು ಬ್ಯಾಕಪ್ ರೈಡರ್ ಅನ್ನೋದು ಬೇಕೇ ಬೇಕು ಇವ್ರ ಕಡೆ ಪುಣೇರಿ ಕಡೆ ಎರಡು ಆಲ್ಔಟ್ ಒಂದು ಬ್ಯಾಕಪ್ ರೈಡರು ಮತ್ತೆ ಇನ್ನು ಕರೆಕ್ಟ್ ಆಗಿ ಲೆಫ್ಟು ರೈಟ್ ಕಾರ್ನರು ಮತ್ತು ಕವರು ಇವೆರಡರಲ್ಲೂ ಪಕ್ಕ ಇದ್ಬಿಟ್ರೆ ಬಿಟ್ರೆ ಆಲ್ರೌಂಡರ್ಸ್ ನೋಡಿ ಇದೆಂತ ಸೂಪರ್ ಟೀಮ್ ಆಗುತ್ತೆ ಜೈಪುರ್ ಪಿಂಕ್ ನ ಕಟ್ ಹಾಕೋದಕ್ಕೆ ಒಳ್ಳೆ ಟೀಮ್ ಈಗಾಗಲೇ ಟೈಟ್ಲ್ ಇಟ್ಟಿದ್ದೀವಿ ಕೌನ್ ಮನೆಗ ಕಬಡ್ಡಿ ಕಿಂಗ್ ಅಂತ ಈಗ ಸೀಸನ್ನ ಒಂಬತ್ತರ ಫೈನಲ್ ಪ್ರವೇಶ ಈಗ ಆಲ್ರೆಡಿ ಆಗೋಗಿದೆ ಇವತ್ತಿನ ಎಲ್ಲ ತಯಾರಾಗಿದೆ ಇನ್ನು ಕಿರೀಟವನ್ನು ಎತ್ತಿಡಿಬೇಕಂದ್ರೆ ಇವತ್ತು ಏಳು ಮೂವತ್ತಕ್ಕೆ ಯಾರು ಆಗ್ತಾರೆ ಅನ್ನೋದು ಒಂದಿಷ್ಟು ಸ್ಪಷ್ಟಪಡಿಸಬಹುದು ಫಸ್ಟ್ ಆಫ್ ಆಗ್ತಿದ್ದಂಗೆ ನಿಮ್ಮ ಪ್ರಕಾರ ಇವತ್ತು ಯಾರು ಸೀಸನ್ ನೈನ್ ನ ಕಿರೀಟವನ್ನು ಹಿಡಿಬಹುದು ಸೊ ನನಗೆ ಇಲ್ಲಿ ಲಕ್ ಫ್ಯಾಕ್ಟರ್ ಮೇಲೆ ಹೋಗೋದಾದರೆ ಪುಣೇರಿ ಕಡೆ ತುಂಬ ಒಲ್ವಿದೆ ಮತ್ತು ನಾನು ತುಂಬ ನಂಬ್ತಿದ್ದೀನಿ ಪುಣೇರಿಗೆ ಗೆಲ್ಲೋ ಗೆಲ್ಲೋ ಚಾನ್ಸಸ್ ತುಂಬ ಇದೆ ಅಂತ ಆದರೆ ಒಂದು ಮಜ ಮಝಲ್ ಪವರಿಂದ ಯಾರು ಗೆಲ್ತಾರೆ ಅಂತ ಹೋದರೆ ಡೆಫಿನೆಟ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅಂತ ಹೇಳ್ತೀನಿ ಒಟ್ಟಾರೆ ನನ್ನ ಒಂದು ಇದು ಸ್ಟಾ ಇದು ಒಂದು ಪ್ರೆಡಿಕ್ಟಬಲ್ ಅಂತಂದರೆ ಪುಣೇರಿ ಪಲ್ಟನ್ಸ್ ಗೆಲ್ತಾರೆ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಇದು ಕೊನೆಯ ಹಂತ ಒಂದೇ ಒಂದು ಸ್ಟೆಪ್ ಇದೆ ಈ ಸ್ಟೆಪ್ ಅನ್ನ ಯಾರು ಹೊತ್ತಾರೆ ಅವರು ಈ ಬಾರಿಯ ಸೀಸನ್ ನೈನ್ ವಿಜೇತರಾಗಿ ಹೊರಹೊಮ್ಮೆ ಈಗ ಜೈಪುರ್ ಎರಡನೇ ಬಾರಿ ಕಪ್ ಎತ್ತಲಿಕ್ಕೆ ಬಂದಿದ್ರೆ ಪುಣೇರಿ ಪಲ್ಟನ್ ಪ್ರಥಮ ಬಾರಿಗೆ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಹೊಟ್ಟಿದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಬಿ ಸಿ ರಮೇಶ್ ಅವರು ಕೋಚ್ ಆಗಿದ್ದಾರೆ ಹಾಗಾಗಿ ಪುಣೇರಿ ಪಲ್ಟನ್ ಗೆಲ್ಲಿ ಅನ್ನುವುದು ಕರ್ನಾಟಕದ ಅಭಿಮಾನಿಗಳಾಗಿ ನಮ್ಮ ಆಶಯ ಇವತ್ತು ಕೂಡ ಗೆಲ್ಲುವ ಫೇವರೇಟ್ ತಂಡದಲ್ಲಿ ಜೈಪುರ್ ಎಷ್ಟೇ ವಾಗಿದ್ರು ಪುಣೇರಿ ಪಲ್ಟನೆ ಫೇವರ್ ಆಗಿದೆ ಅಂತ ಹೇಳ್ತಾ ಈ ಒಂದು ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಇನ್ನಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕರ್ಣ ನ್ಯೂಸ್ ಸತ್ಯವೇ ಸುದ್ಯ ಜಿವಾಳ